ಫೆಬ್ರವರಿ 23 ಬಂದೇ ಬಿಡ್ತು. ಟಗರು ಚಿತ್ರನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲೇಬೇಕು ಅಂತ ಬೆಳಗ್ಗೆ 5 ಅಥವಾ 6 ಗಂಟೆಗೆ ಟಿಕೆಟ್ ಬುಕ್ ಮಾಡಿ ಕಾದು ಕೂತಿದ್ದಾರೆ. ಆದರೆ ಟಗರು ಸಿನಿಮಾನ ನೋಡೋಕೆ ಮುಂಚೆ ನೀವು ಕೆಲವೊಂದು ಸಂಗತಿಗಳನ್ನ ತಿಳ್ಕೋಬೇಕಾಗತ್ತೆ. ಟಗರು ಫಿಲಮಲ್ಲಿ 4-5 ಪಾತ್ರಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಡಾಲಿ ಬಗ್ಗೆ ನಿಮ್ಗೀಗಾಗಲೇ ಗೊತ್ತಾಗಿದೆ, ಈ ಡಾಲಿ ಜೊತೆ ಕಾಕ್ರೋಚ್ ಮತ್ತು ಚಿಟ್ಟೆ ಬಗ್ಗೆ ಕೂಡ ನೀವು ತಿಳ್ಕೋಬೇಕು. ಅಷ್ಟಕ್ಕೂ ಡಾಲಿ ಕ್ರೈಮ್ನ ಪ್ರತಿರೂಪ, ಕರುಣೆ ಪ್ರೀತಿ ಇಲ್ಲದ ಕೆಟ್ಟ ವ್ಯಕ್ತಿ. ಟಗರು ಚಿತ್ರದಲ್ಲಿ ವಿಲನ್ ಆಗಿ ಧನಂಜಯ್ ಅವರು ಡಾಲಿ ಅನ್ನೋ ಪಾತ್ರನ ಮಾಡ್ತಾ ಇದ್ದಾರೆ. ಡಾಲಿ ಅಬ್ಬರ, ಆರ್ಭಟ, ಗರ್ಜನೆ, ಕ್ರೌರ್ಯ ಹೇಗಿರುತ್ತೆ ಅನ್ನೋದನ್ನ ಸೂರ್ಯ ಅವರು ಈಗಾಗಲೇ ಪೋಸ್ಟರ್ ಮತ್ತು ಟೀಸರ್ ಅಲ್ಲಿ ತೋರಿಸಿದ್ದಾರೆ. ಬಹುಶಃ ಶಿವಣ್ಣ ಆದ್ಮೇಲೆ ಧನಂಜಯ್ ಅವರು ಈ ಫಿಲಮಲ್ಲಿ ಹೆಚ್ಚು ಕಾಣಿಸ್ಕೋತಾರೆ. ಇನ್ನು ಡಾಲಿಯ ಸ್ನೇಹಿತ ಹಾಗೂ ಟಗರು ಚಿತ್ರದ ಮತ್ತೊಬ್ಬ ವಿಲನ್ ಆಗಿ ವಸಿಷ್ಠ ಸಿಂಹ ಆಕ್ಟ್ ಮಾಡಿದ್ದಾರೆ. ಫಿಲಮಲ್ಲಿ ಅವರ ಹೆಸರು ಚಿಟ್ಟೆ ಅಂತ. ಡಾಲಿ ಮತ್ತು ಚಿಟ್ಟೆ ಟಗರು ಫಿಲಂನ ಇಬ್ರು ಖಡಕ್ ವಿಲನ್ಗಳು. ಡಾಲಿಗೆ ಹೋಲಿಸಿದ್ರೆ ಚಿಟ್ಟೆ ಸ್ವಲ್ಪ ಮೃದು, ಪ್ರೀತಿಗೆ ಕರ್ಗೋ ಅಂತ ವ್ಯಕ್ತಿತ್ವ. ಇನ್ನು ಡಾಲಿ ಮತ್ತು ಚಿಟ್ಟೆ ಪಾತ್ರಗಳಂತೆ ಕಾಕ್ರೋಚ್ ಪಾತ್ರ ಕೂಡ ಟಗರು ಚಿತ್ರದಲ್ಲಿದೆ. ಕಾಕ್ರೋಚ್ ಪಾತ್ರದಲ್ಲಿ ಸುಧೀರ್ ಕಾಣಿಸ್ಕೋತಾ ಇದ್ದಾರೆ. ಅಂದಾಗೆ ಚಿತ್ರದಲ್ಲಿ ಡಾಲಿಯ ಸಹೋದರನಾಗಿ ಕಾಕ್ರೋಚ್ ಆಕ್ಟ್ ಮಾಡಿದ್ದಾರೆ. ಡಾಲಿ ಮತ್ತು ಚಿಟ್ಟೆಗಿಂತ ಕಾಕ್ರೋಚ್ ತುಂಬ ನಟೋರಿಯಸ್ ಪಾತ್ರ ಅಂತೆ. ಇನ್ನು ಸೂರಿ ಡೈರೆಕ್ಟ್ ಮಾಡಿದಂಥ ಫಿಲಮ್ಗಳಲ್ಲಿ ವಿಲನ್ಗಳ ಹೆಸರೇ ಹೀಗೆ, ವಿಚಿತ್ರ, ವಿಭಿನ್ನ, ವಿಶೇಷವಾಗಿರುತ್ತೆ. ದುನಿಯಾ ಫಿಲಮಲ್ಲಿ ಯೋಗಿಗೆ ಲೂಸ್ ಮಾದ ಅಂತ ಹೆಸರಿಟ್ಟಿದ್ರು. ಇವತ್ತಿಗೂ ಕೂಡ ಯೋಗಿ ಅವರು ಲೂಸ್ ಮಾದ ಅಂತಾನೆ ಫೇಮಸ್ ಆಗಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.